ನಮಸ್ಕಾರ, ನಾನು ಎಲ್ಲಲಿಂಗ್ ಪೂಜಾರಿ. ಇವಾಗ ಮುಂಬೈಯಿಂದ ಕಲಬುರಗಿ, ಕಲಬುರಗಿಯಿಂದ ಮುಂಬೈಗೆ ಸ್ಟಾರ್ ಏರ್ಲೈನ್ಸ್ ಆರಂಭ ಆಗಿದೆ. 13 ಜೂನಿಂದ ಟಿಕೆಟ್ಗಳು ಆಲ್ರೆಡಿ ಅವೈಲಬಲ್ ಇದೆ. ಮುಂಗಡ ಟಿಕೆಟ್ ತೊಗೊಂಡ್ರೆ ನಿಮಗೆ ಕಡಿಮೆ ಅಂದರೆ 1,000 ರೂಪಾಯಿ ಬೀಳುತ್ತೆ. ಅದಕ್ಕಿಂತ ಸ್ವಲ್ಪ 2-3 ದಿನ ಮೊದಲಾದ್ರೆ ಹೆಚ್ಚಿಗೆ ಬೀಳುತ್ತೆ. ಅದ್ರ ಜೊತೆಗೆ 4 ಗಂಟೆ 20 ನಿಮಿಷ ತೋರಿಸ್ತಾ ಇದೆ ಅವರ ವೆಬ್ಸೈಟಲ್ಲಿ. ನಾನು ವೆಬ್ಸೈಟಲ್ಲಿ ಇವಾಗ ಚೆಕ್ ಮಾಡಿದೆ, 4 ಅವರ್ಸ್ 20 ಮಿನಿಟ್ಸ್ ಅಂದರೆ ಮೇ ಬಿ ಅವರು ಬೈ ವಾಯಾ ಹೋಗ್ತಾ ಇದ್ದಾರೆ. ಬೈ ವಾಯಾ ಎಲ್ಲಿಂದ ಹೋಗ್ತಿದ್ದಾರೆ ಅಂತ ಇನ್ನೂ ಅಲ್ಲಿ ವೆಬ್ಸೈಟಲ್ಲಿ ತೋರಿಸಿಲ್ಲ. ಮೇ ಬಿ ಬೆಂಗಳೂರಿಂದ ಹೋಗ್ಬೋದು, ಇಲ್ಲ ಮುಂಬೈ ಬೆಳಗಾವಿಯಿಂದ ಏನೋ ಹೋಗಿರ್ಬೋದು. ಎನಿವೇ, ಬಟ್ ಮುಂಬೈಗೆ ಹೋಗ್ಲಿಕ್ಕೆ 4 ಅವರ್ಸ್ 20 ಮಿನಿಟ್ಸ್ ಆಗ್ತಾ ಇದೆ ಅಂದರೆ ತುಂಬ ಖುಷಿ. ಮೊದಲು ನಾವೆಲ್ಲ ಟ್ರೈನಿಗೆ ಹೋಗ್ಬೇಕಾದ್ರೆ 12 ಗಂಟೆ ಆಗ್ತಿತ್ತು. ಅದಕ್ಕಿಂತ ಒಂದು ಕಡಿಮೆ ಟೈಮಲ್ಲಿ ನಮಗೆ ಇವಾಗ ಮುಂಬೈ ಹೋಗ್ತಾ ಇದೆ ಅಂದರೆ ಎಲ್ಲಕ್ಕಿಂತ ಬೆಟರ್. ಈ ಮುಂಬರುವ ದಿನಗಳಲ್ಲಿ ಏರ್ ಇಂಡಿಯಾ ಒಂದು ಸ್ಟಾರ್ಟ್ ಮಾಡ್ತಪ್ಪ ಅಂತಂದರೆ ಅದನ್ನು ಒಂದು ಒಳ್ಳೇದಾಗುತ್ತೆ. ಯಾಕಂದರೆ ಏರ್ ಇಂಡಿಯಾ ಇಂಟರ್ನ್ಯಾಷನಲಿ ಹೋಗೋಕ್ಕೆ ಅದು ಒಂದು ಅನುಕೂಲ ಆಗ್ತದೆ. ಲಂಡನ್ ಆಗಲಿ, ಯು ಕೆ ಆಗಲಿ, ಯು ಎಸ್ ಎ ಆಗಲಿ, ಮತ್ತು ಗಲ್ಫ್ ರಾಷ್ಟ್ರಗಳಾಗಲಿ, ದುಬೈ, ಅಲ್ಲಿಂದ ಡೈರೆಕ್ಟ್ ಬರೋರಿಗೆ ಕಲಬುರಗಿಗೆ ಕನೆಕ್ಟಿಂಗ್ ಫ್ಲೈಟ್ಗಳು ಫ್ರೀ, ಡೊಮೆಸ್ಟಿಕ್ ಫ್ರೀಸ್ ಇರುತ್ತೆ ಇಂಟರ್ನ್ಯಾಷನಲ್ದವ್ರಿಗೆ. ಯಾವಾಗಲೂ ಅವ್ರಿಗೆ ಬರ್ಲಿಕ್ಕೆ ಈಸಿ ಆಗ್ತದೆ. ಗುಲ್ಬರ್ಗಕ್ಕೆ ಡೈರೆಕ್ಟ್ ಬಂದು ಇಳಿಬೋದು. ನಾವು ಮೊದಲು ಹೈದರಾಬಾದ್ಗೆ ಹೋಗ್ತಿದ್ದೆವು, ಅದಕ್ಕಿಂತ ಒಳ್ಳೇದು ಈಗ ನಮ್ಮ ಗುಲ್ಬರ್ಗದಾಗ ಬಂದದ. ಎಲ್ಲರೂ ಇದ್ರದ್ದು ಬೆನಿಫಿಟ್ ತೊಗೋರಿ. ಮತ್ತು ನಮ್ಮ ಇನ್ನೂ ಹೆಚ್ಚಿನ ಏರ್ಲೈನ್ಸ್ಗಳಾಗಲಿ, ಏರ್ ಇಂಡಿಯಾನೂ ಆದಷ್ಟು ಜಲ್ದಿ ಬರಲಿ. ಏರ್ ಇಂಡಿಯಾ ಬಂತಂದ್ರೆ ಇನ್ನೂ ಹೆಚ್ಚಿನ ಲಾಭಗಳು ನಮ್ಗೆ ಸಿಗ್ತಾವೆ ಹೇಳುತ್ತಾ ನಂದು ಒಂದೆರಡು ಮಾತು ಮುಗಿಸ್ತೀನಿ. ನಮಸ್ಕಾರ, ಥ್ಯಾಂಕ್ ಯು, ಧನ್ಯವಾದ.